ಸುತ್ತಲೇ ಒಂದು ಶೆಡ್ ಬೆಡ್ ಕೊಟ್ಟಿದ್ದಾರೆ ಸರ್. ಬೆಂಗಳೂರು ಮೈಸೂರು ಹೈವೇ ವಿಚಾರದಲ್ಲಿ ಪ್ರಕಾಶ್ ಬುರುಡೆ ಬಿಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಹೇಳ್ತಾರೆ ಅಂತ ಸುಳ್ಳು ಹೈವೇ ಮಾದೇವಪ್ಪ ಮತ್ತು ಸಿದ್ದರಾಮಯ್ಯ. ಯಾರು ಬುರುಡೆ ಬಿಡ್ತಾ ಇದ್ದಾರೆ, ಯಾರು ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರುವಂಥ ಜನಕ್ಕೆ ಗೊತ್ತಿದೆ. ಅದು ಈ ಹೈವೇಯನ್ನು 2018 ಫೆಬ್ರವರಿ 19 ತಾರೀಕು ಮೈಸೂರು ಮಹಾರಾಜ ಗ್ರೌಂಡ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸ್ತಾ ಘೋಷಣೆ ಮಾಡಿದ್ದಾರು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅದರ ಮರುದಿನವೇ ಈ ಯೋಜನೆಯ ಆಗಿನ ಅಂದಾಜು ವೆಚ್ಚವಾಗಿದ್ದಂಥ 6,400 ಕೋಟಿಗೆ ಪ್ರಧಾನಿಯವರ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಪ್ರೂವಲ್ನ ಕೊಡ್ತು. ಪ್ರಧಾನಿ ಯಾರು? ನರೇಂದ್ರ ಮೋದಿಜಿಯವರು. 2018 ಮಾರ್ಚ್ 24 ತಾರೀಕು ಕೆಂಗೇರಿ ಬಳಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಆವರಣದಲ್ಲಿ ನಡೆದಂತಹ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರು ನಿತಿನ್ ಗಡ್ಕರಿಯವರು. 2023 ಮಾರ್ಚ್ 12 ತಾರೀಕು ಮಂಡ್ಯದ ಬಳಿ ಇರುವಂಥ ಗೆಜಲ್ಗೆರೆಯಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದ್ದಾರು ನರೇಂದ್ರ ಮೋದಿಜಿಯವರು. ಈ ಮಧ್ಯದಲ್ಲಿ ರಾಮನಗರದ ಹತ್ರ ನೀರು ತುಂಬಿದ ಕೂಡಲೇ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ, ನೀರನ್ನು ಮತ್ತೆ ಸರಿಪಡಿಸಿ ಅದನ್ನು ಹೋಗಿಸಿ ಸರಿಪಡಿಸಿದ್ದಾರ್ಯಾರು? ಪ್ರತಾಪ್ ಸಿಂಹ. ಹಾಗೆ ಮಂಡ್ಯದ ಹತ್ರ ಸರ್ವಿಸ್ ರಸ್ತೆ ಬಿರುಕು ಬಿಟ್ಟಿದೆ ಕಳಪೆ ಕಾಮಗಾರಿ ಅಂತ ಹೇಳಿ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ, ಸರಿಪಡಿಸಿದವನು ಯಾರು? ಪ್ರತಾಪ್ ಸಿಂಹ. ಬೆಂಗಳೂರಿಂದ ಮೈಸೂರವರೆಗೂ ಅಂಡರ್ ಪಾಸ್ಗಳಲ್ಲೆಲ್ಲ ನೀರು ನಿಲ್ತಾ ಇತ್ತು, ಆವಾಗ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ, ಸರಿಪಡಿಸಿದ್ಯಾರು? ಪ್ರತಾಪ್ ಸಿಂಹ ಕರ್ಕೊಂಡೋಗಿ ಸರಿಪಡಿಸ್ತ. ಹಾಗೆ ಕಾಳೆನಹಳ್ಳಿ ಕ್ವಾರಿನಲ್ಲಿ ನಮಗೆ ಸಮಸ್ಯೆ ಆಗಿ ಕ್ವಾರಿನೇ ಕೊಡದೇ ಇದ್ದಾಗ ಅದರ ವಿರುದ್ಧ ಹೋರಾಟ ಮಾಡಿದ್ದು, ಕ್ವಾರಿನ ಕೊಡಿಸಿದ್ದು, ನಿಡಘಟ್ಟದಿಂದ ಮೈಸೂರವರೆಗೂ ರಸ್ತೆ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ಕಲ್ಲನ್ನು ಪೂರೈಸಲಿಕ್ಕೆ ಶ್ರಮ ಹಾಕಿದ್ದಾರು ಪ್ರತಾಪ್ ಸಿಂಹ. ಅದೇ ರೀತಿಯಲ್ಲಿ ಈ ರಸ್ತೆ ಭಾಳ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ. ಅದನ್ನು ಮತ್ತೆ ಅವೈಜ್ಞಾನಿಕವಾಗಿದೆ ಅಂದರೆ ನಾವು ಸರಿಪಡಿಸ್ತೀವಿ ಅಂತೇಳಿ, ಆಗ ಇದಕ್ಕೆ ಅವೈಜ್ಞಾನಿಕ ಅನ್ನೋದು ಕಾರಣ ಅಲ್ಲ, ಇದು ರೇಸಿಂಗ್ ಟ್ರ್ಯಾಕ್ ಅಲ್ಲ, ಇದು ರಸ್ತೆ ಅಷ್ಟೇ, ಸಮಾಧಾನವಾಗಿ ಅತಿಯಾದ ವೇಗದಿಂದ ಹೋಗಬಾರದು, ಚಾಲನೆಯನ್ನು ಮಾಡಬಾರ್ದು ಅಂತ ಹೇಳಿ ಆಗಿನ ನಮ್ಮ ಸರ್ಕಾರದ ಮುಖಾಂತರವಾಗಿ ಅಲ್ಲಿ ನಿಯಮಗಳನ್ನು ತಂದು ಆಕ್ಸಿಡೆಂಟ್ಗಳನ್ನು ನಿಯಂತ್ರಿಸಿದ್ದಾರು ನಮ್ಮ ಸರ್ಕಾರ. ಈ ಎಷ್ಟೋ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರಾಗಲಿ ಅದು ಮಾದೇವಪ್ಪನವರಾಗಲಿ ಎಲ್ಲಿ ಹೋಗಿದ್ದರು? ಇದರ ಈಗಿನವರೆಗಿನ ಅದರ ಅಂದಾಜು ವೆಚ್ಚ 8,500 ಕೋಟಿ ರೂಪಾಯಿ ಆಗಿದೆ. ಈ 8,500 ಕೋಟಿ ರೂಪಾಯಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ 8,500 ರೂಪಾಯಿ ಏನಾದರೂ ಆ ಯೋಜನೆಯಲ್ಲಿ ಇತ್ತು ಅಂತಂದರೆ ನಾನು ಅವರಿಗೆ ಇದನ್ನು ಸಿದ್ದರಾಮಯ್ಯನವ್ರ ಹೈವೇ ಅಂತಲೇ ಮಾಡಿಬಿಡ್ತೀನಿ, ಅಥವಾ ಸಿದ್ದರಾಮಯ್ಯ ಮಹದೇವಪ್ಪ ಜೋಡಿ ರಸ್ತೆ ಅಂತ ಮಾಡಿಬಿಡೋಣ ಬೇಕಾದರೆ. ಎಲ್ಲ ಇದೆಯಾ ಅವೈಜ್ಞಾನಿಕ ಅಂತ ಬೈಯುವಾಗ, ಅದು ಅಲ್ಲಿ ಕಳಪೆ ಕಾಮಗಾರಿ ಅನ್ನುವಾಗ, ನೀರು ತುಂಬಿದಾಗ ಬೈಯುವಾಗ ಯಾರೂ ಇರಲೇ ಇಲ್ಲ. ಮೊದಲು ಅದಕ್ಕಿಂತ ಹೊರತಾಗಿ ಹೇಳ್ತೀನಿ, ಒಂದೊಂದು ಸಮಸ್ಯೆ ಬಂದಾಗಲೂ ಕೂಡ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ಕರೆಸಿ ಲ್ಯಾಂಡ್ ಅಕ್ವಿಷನ್ ಆಫೀಸರ್ನ ಕರೆಸಿಬಿಟ್ಟು ಪ್ರತಿಯೊಂದು ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ದು ನಾನು. ಆದರೆ ಇದು ನನ್ನ ರಸ್ತೆ ಅಲ್ಲ, ಇದು ನರೇಂದ್ರ ಮೋದಿಜಿಯವರ ರಸ್ತೆ. ನಾನು ಮೋದಿಯವರ ಹೆಸರಿನಲ್ಲಿ ಗೆದ್ದಿರೋನು, ಮೋದಿಜಿಯವರು ಕೊಟ್ಟಿರುವಂಥ ಯೋಜನೆ ಚೊಕ್ಕವಾಗಿ ಅನುಷ್ಠಾನಗೊಳ್ಳಬೇಕು ಅಂತ ಹೇಳಿ ನಾನು ಶ್ರಮಪಟ್ಟು ಕೆಲಸ ಮಾಡಿದ್ದೀನಿ. ನಾನೊಬ್ಬ ಒಂಥರ ಮೇಸ್ತ್ರಿ ಅಂತ ಅನ್ಬೋದು, ನೀವು ಕೆಲಸಗಾರ ಅಂತ ಅನ್ಬೋದು, ನಾನು ಮೋದಿಜಿಯವರ ಪ್ರತಿನಿಧಿಯಾಗಿ ಆ ಕಾಮಗಾರಿಯನ್ನು ಪೂರೈಸೋದರಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದೀನಿ. ಅದು ಮೋದಿಜಿಯವರ ಹೈವೇ ಅಷ್ಟೇ, ಇದರಲ್ಲಿ ಯಾರೋ ಶ್ರೇಯಸ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ಓಡಾಡ್ತಿರುವಂಥ ಜನ ಏನಂತ ಹೇಳ್ತಾರೆ ಕೇಳಿದ್ದು, ಇದು ಯಾರು ಹೈವೇ ಅಂತ ಹೇಳ್ತಿದ್ದಾರೆ, ಇದು ಮೋದಿ ಹೈವೇ ಅಂತ ಹೇಳ್ತಾರೋ ಅಥವಾ ಇನ್ಯಾರ್ದು ಅಂತ ಹೇಳ್ತಾರೋ? ಓಡಾಡೋ ಜನಕ್ಕೆ ಗೊತ್ತು, ಮಂಡ್ಯ ರಾಮನಗರ ಚನ್ನಪಟ್ಟಣ ಹಾಗೂ ಮೈಸೂರಿನ ಜನಕ್ಕೆ ಗೊತ್ತು. ಹಾಗೆ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಸರ್, ನೀವು ಸಾರ್ವಜನಿಕ ವೇದಿಕೆಯಲ್ಲಿ ಈ ಪದ ಪ್ರಯೋಗ ಮಾಡುವಾಗ ಬುಡೇ ಬಿಡ್ತಾನೆ ಇವನಿಗೆ ಎಷ್ಟು ದೂರ ಬರುತ್ತೆ, ಸಿದ್ದಲಿಂಗಪುರದಿಂದ ಮೈಸೂರುವರೆಗೂ ಎಷ್ಟು ದೂರ ಇದೆಯಪ್ಪ ವತ್ಸ ಅಂತೀರಿ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಸರ್, ನೀವು ಅರ್ಥ ಮಾಡ್ಕೊಳ್ಬೇಕು ಸರ್, ರಸ್ತೆ ಹೇಗೆ ಸರ್ ಮಾಡ್ತಾರೆ? ಈಗ ಬೆಂಗಳೂರಿಂದ ಮಂಗಳೂರಿಗೆ ರಸ್ತೆ ಮಾಡ್ತಾರೆ, ಅಥವಾ ಬೆಂಗಳೂರಿಂದ ಹುಬ್ಳಿಗೆ ರಸ್ತೆ ಮಾಡ್ತಾರೆ. ಹುಬ್ಳಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ತುಮಕೂರು ಬರುತ್ತೆ, ಚಿತ್ರದುರ್ಗನೂ ಬರುತ್ತೆ, ದಾವಣಗೆರೆನೂ ಬರುತ್ತೆ, ಹಾವೇರಿನೂ ಬರುತ್ತೆ. ಆ ಮಧ್ಯದಲ್ಲಿರೋಂಥರು ಇದರಲ್ಲಿ ತುಮಕೂರಲ್ಲಿ ಜಾಸ್ತಿ ಹೋಗ್ತಿದೆ, ದಾವಣಗೆರೆಯಲ್ಲಿ ಜಾಸ್ತಿ ಹೋಗ್ತಿದೆ, ದುರ್ಗದಲ್ಲಿ ಜಾಸ್ತಿ ಹೋಗ್ತಿದೆ, ಹಾವೇರಿಯಲ್ಲಿ ಜಾಸ್ತಿ ಹೋಗುತ್ತೆ ಅಂತ ಹೇಳೋದಲ್ಲ ಸರ್, ಡೆಸ್ಟಿನೇಷನ್ನು ಹುಬ್ಬಳ್ಳಿಯ
ಹುಬ್ಬಳ್ಳಿ ಧಾರವಾಡದ ಎಮ್ ಪಿ ಬೆಂಗಳೂರು ಹುಬ್ಬಳ್ಳಿ ರಸ್ತೆ ತೊಗೊಂಡು ಹೋಗ್ತಿದ್ರೆ ಅದು ಹುಬ್ಬಳ್ಳಿ ಅದ್ರ ಗುರಿಯಾಗಿರುತ್ತೆ. ಹಾಗೆ ಮಂಗಳೂರು ಎಮ್ ಪಿ ಬೆಂಗಳೂರಿಂದ ಮಂಗಳೂರಿಗೆ ತೊಗೊಂಡು ಹೋಗ್ತಿದ್ರೆ ಮಧ್ಯದಲ್ಲಿ ನಿಮಗೆ ತುಮಕೂರು ಜಿಲ್ಲೆನೂ ಸಿಗುತ್ತೆ, ಹಾಸನ ಜಿಲ್ಲೆನೂ ಸಿಗುತ್ತೆ. ಹಾಗಾಗಿ ಅವ್ರದ್ದೇ ಪಾತ್ರ ಇದು ಅಲ್ಲೇ ಜಾಸ್ತಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಡೆಸ್ಟಿನೇಷನ್ನು ಮೈಸೂರು ಸರ್. ಹೈವೇನ ತಂದಿರೋದು ಬೆಂಗಳೂರಿಂದ ಮೈಸೂರಿಗೆ, ಬೆಂಗಳೂರಿಂದ ರಾಮನಗರ ತಂದಿರೋದಲ್ಲ, ಬೆಂಗಳೂರಿಂದ ಅಥವಾ ಮಂಡ್ಯಕ್ಕೆ ತಂದಿರೋದಲ್ಲ. ಅಲ್ಲಿ ಎಂ ಪಿಗಳು ಮಂಡ್ಯಕ್ಕೆ ತರ್ತಾರೆ, ಮೈಸೂರಿಗೆ ಯಾಕೆ ಸರ್ ಅವ್ರು ತರ್ತಾರೆ ಸರ್? ಈ ಒಂದು ಕನಿಷ್ಠ ವಿಚಾರ ಅದು, ಕನಿಷ್ಠ ವಿವೇಚನೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಸರ್. ಸಿದ್ಲಿಂಗ್ಪುರದ ನಿನ್ನೆಲ್ಲ ಮುಂದಕ್ಕೆ ನಂದೇ ಆದ್ರೂ ಕೂಡ ಆ ರಸ್ತೆ ಹಾಳಾದಾಗಲ್ಲಿ ಯಾಕೆ ಸರ್ ನನ್ನನ್ನು ಬೈತಾ ಇದ್ರು? ಇದು ಮೈಸೂರಿಗೆ ಬರ್ತಾ ಇರೋ ರಸ್ತೆ, ಇದನ್ನ ಹೆಸರು ಹೇಳೋದು ಬೆಂಗಳೂರು ಮೈಸೂರು ಹೈವೇ ಅಂತ. ಹಾಗಾಗಿ ನೀವೊಂದು ಗುರುತರವಾದಂತಹ ಸ್ಥಾನದಲ್ಲಿದ್ದೀರಿ. ನಾನೊಬ್ಬ ಕೇವಲ ಎಂ ಪಿ ಸರ್, ನೀವು ರಾಜ್ಯದ ದೊರೆ, ನೀವು ಮಾತಾಡಬೇಕಾದ್ರೆ ಇಷ್ಟೊಂದು ಒಂದು ರೀತಿಯಲ್ಲಿ ತಾತ್ಸಾರದಿಂದ ಮಾತಾಡುವಂಥದ್ದು ನೀವು ಅಲಂಕರಿಸಿರುವಂತಹ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಹೇಳಿ ಬಯಸ್ತೀನಿ. ಇದು ನಿಮ್ಮ ಶಕ್ತಿ.